ಶಾಸಕರ ಬಳಿ ಕಷ್ಟ ಹೇಳಿಕೊಳ್ಳಲು ಬಂದಿದ್ದೆ ತಪ್ಪಾಯ್ತ. ಹಾಗಾದ್ರೆ ಸಹಾಯ ಬೇಡಿ ಬಂದ ಮಹಿಳೆಗೆ ಸ್ಟೇಷನ್ ದಾರಿ ತೋರಿಸಿದ್ದಾರೆ ಶಾಸಕರು. ಶಾಸಕರ ಬಳಿ ಕಷ್ಟವನ್ನ ಹೇಳಿಕೊಳ್ಳಲು ಬಂದಿದ್ದೆ ತಪ್ಪಾಯ್ತ. ಅಂತಹದ್ದೊಂದು ಘಟನೆ ನಡೆದಿದೆ. ಇವತ್ತು ಸಹಾಯವನ್ನ ಬೇಡಿ ಬಂದಂತಹ ಮಹಿಳೆಗೆ ಈ ಶಾಸಕರು ತೋರಿಸಿದ್ದು ಸ್ಟೇಷನ್ ದಾರಿ. ಹೀಗಾದ್ರೆ ನೊಂದವರ ಬಡ ಜನರ ಕಥೆ ಏನ್ ಸ್ವಾಮಿ ಪ್ರಶ್ನೆ ಮಾಡಲೇಬೇಕಾಗುತ್ತೆ. ಮಳೆ ಅನಾಹುತ ಪ್ರದೇಶಗಳ ವೀಕ್ಷಣೆಗೆ ಬಂದಿದ್ದ ಅರವಿಂದ ಲಿಂಬಾವಳಿಯವರು, ಶಾಸಕ ಅರವಿಂದ ಲಿಂಬಾವಳಿಯವರ ದರ್ಪ. ಮಳೆ ಅನಾಹುತ ಪ್ರದೇಶಗಳ ವೀಕ್ಷಣೆಗೆ ಬಂದಿದ್ರು ಶಾಸಕ ಅರವಿಂದ ಲಿಂಬಾವಳಿ. ವರ್ತೂರು ಕೆರೆ ವೀಕ್ಷಣೆ ಮಾಡುವ ವೇಳೆ ಮಹಿಳೆ ಮೇಲೆ ಶಾಸಕರು ಗರಂ ಆಗಿದ್ದಾರೆ. ನಾನು ಏನು ಮಾಡೋಕ್ಕಾಗಲ್ಲ, ಆಫೀಸಿಂದ ಬಂದಿರೋದು. ಇಲ್ಲ ಇಲ್ಲ ಹಾಕಲ್ಲ, ಮುಂದೆ ಇದೆ ದಯವಿಟ್ಟು ಅವ್ರ ಹತ್ರ ಮಾತಾಡ್ತಾರೆ. ಮುಂದೆ ಇದೆ ನಾನು ಬಿಡ್ತಾರೆ. ಸರಿ ಸರ್, ಒತ್ತುವರಿ ಆದ್ರೆ ನಮ್ದು ಒತ್ತುವರಿ ಆಗಿಲ್ಲ. ಇದು ಒತ್ತುವರಿ ಆದ್ರೆ ನಾವು ಏನೋ ಒಂದು ಕಾರಣಕ್ಕೆ ಒತ್ತುವರಿ ಆಗಿದ್ರೆ ನಾವು ಅದನ್ನ ತೆರವು ಮಾಡ್ತೀವಿ. ಟೈಮ್ ಕೊಡಿ, ನಾವು ಇಲ್ಲಿರೋ ವಸ್ತುಗಳನ್ನೆಲ್ಲ ಆ ಕಡೆ ಶಿಫ್ಟ್ ಮಾಡ್ತೀವಿ ಅಂತೇಳಿ. ಆಗ ನಮ್ಮ ವೈಟ್ ಫೀಲ್ಡ್ ಲೋಕಲ್ ಸಬ್ ಇನ್ಸ್ಪೆಕ್ಟರ್ ಅವ್ರು ಬಂದು ಹೇಳಿದ್ರು, ಹೌದು ಅವ್ರು ಹೇಳ್ತಾ ಇರೋದು ಕರೆಕ್ಟು, ನೀವು ಇದನ್ನ ಬಿಟ್ಬಿಡಿ ಅಶೋಕ್ ಅಂತೇಳಿ ಅವ್ರು ಬಿಟ್ಬಿಡಿ. ಆಮೇಲೆ ಅವರು ಅದನ್ನ ತೆರವು ಮಾಡಿದ್ಮೇಲೆ ನೀವು ಬಂದು ಹೊಡೀರಿ ಅಂತೇಳಿ ಸ್ಟಾಪ್ ಮಾಡಿದ್ರು. ಸರಿ, ಎಲ್ಲ ಆಯಿತು ಸರ್, ನಾವು ಹೋಗ್ಬಿಟ್ರಿ ಮನೆಗೆ. ಒಂದು 3:30 ನಮ್ಮ ಲೋಕಲ್ ಶಾಸಕರಾದ ಲಿಂಬಾವಳಿ ಅವರು ಸುಮಾರು ಒಂದು 60-70 ಜನ ಅವರ ಕಾರ್ಯಕರ್ತರ ಜೊತೆಯಲ್ಲಿ ಬಂದ್ಬಿಟ್ಟು ಆ ಕಡೆ ನೋಡ್ತಾ ಇದ್ರು. ಮತ್ತೆ ಅವ್ರು ಬಂದು ಯಾವಳು ಇಲ್ಲಿ ಹೇಳಿರೋದು ಅದನ್ನ ಹೊಡೆದಾಕಿ ಅಂತ ಹೇಳಿದ್ರು. ನಾನು ಅದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಸ್ಕೆಚ್ ಕಾಪಿ ಏನಿದೆ ಆ ಸ್ಕೆಚ್ ಕಾಪಿನ ತಂದು ಅವ್ರ ಹತ್ರ ಮಾತಾಡೋಣ ಸರ್. ನಮ್ದು ಒತ್ತುವರಿ ಆಗಿಲ್ಲ, ಇದು ಬ್ರಾಂಡ್ ಅಪ್ರೂವಲ್ಗೆ ನಾವು ಕರೆಕ್ಟಾಗಿ ಮಾಡಿಸಿದ್ದೀವಿ ಸರ್, ಗೌರ್ಮೆಂಟ್ ಸರ್ವೆ ಮಾಡಿಸಿದ್ದೀವಿ. ಆ ಥರ ಏನಾದರೂ ಒಂಚೂರು ಒತ್ತುವರಿ ಇದ್ರೆ ನಾನು ಬಿಟ್ಕೊಡ್ತೀನಿ ಸರ್ ಅಂತ ಮಾತಾಡಲಿಕ್ಕೆ ಅಂತ ಹೋದ್ರೆ ನನ್ನ ಹತ್ರ ಮಾತಾಡಲೂ ಇಲ್ಲ, ನನ್ನ ಕೈಲಿದ್ದ ಪೇಪರನ್ನು ಸ್ಕೆಚ್ ಕಾಪಿಯನ್ನು ಕಿತ್ತು ಅದನ್ನು ಅಸಹ್ಯವಾಗಿ ನನ್ನ ಕೈಯನ್ನು ಎಳೆದು ಅದನ್ನು ಕಿತ್ತು ಬಿಸಾಕಿ ಏಕವಚನದಲ್ಲಿ ಮಾತಾಡಿ ನನ್ನ ಮುಖಕ್ಕೆ ಹೊಡಿಯಕ್ಕೆ ಬಂದರೆ ಹೊಡಿತೀನಿ ಅಂತ ಕೆಟ್ಟ ಕೆಟ್ಟ ಮಾತಲ್ಲಿ ಮಾತಾಡಿ ಕೆಟ್ಟ ಅಸಹ್ಯ ಮಾತುಗಳನ್ನು ಮಾತಾಡಿ. ಯಾರು ಹೊಡಿಯಕ್ಕೆ ಬಂದಿದ್ದು? ಲಿಂಬಾವಳಿಯವರು. ಹೊಡಿತೀನಿ, ಏನೇ ಮಾಡ್ತೀನಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.